ಪತಿ ಪದಚ್ಯುತಿಗಿಂತ ಪ್ರಮುಖವಾಗಿ ತುಂಬಾ ಇಂಪಾರ್ಟೆಂಟ್ ಬಿಜೆಪಿ ಪಾಲಿಗೆ ಅಂದ್ರೆ ಅದು ಮಸೂದೆ ವಿಚಾರ ಗೋ ಹತ್ಯೆ ನಿಷೇಧ ಮಸೂದೆಯನ್ನ ಅಂಗೀಕಾರ ಮಾಡುವಂತದ್ದೇ ಬಿಜೆಪಿಗೆ ಪ್ರಮುಖವಾಗಿರುವಂತದ್ದು ಅವರು ಕೊಟ್ಟಿದಂತ ಪ್ರಣಾಳಿಕೆಯಲ್ಲಿ ಇದ್ದಂತ ಬಹುಮುಖ್ಯವಾದಂತ ಭರವಸೆ ಇದು ವಿಧಾನಸಭೆಯಲ್ಲಿ ಎಂಗೋ ಪಾಸ್ ಆಗ್ಬಿಡ್ತು ಎಂಗೋ ಪಾಸ್ ಆಗಲಿಲ್ಲ ಅಂದ್ರೆ ಅಲ್ಲಿ ಬಹುಮತ ಇದ್ದಂತ ಹಿನ್ನೆಲೆಯಲ್ಲಿ ಪಾಸ್ ಆಯ್ತು ಪರಿಷತ್ನಲ್ಲೇ ಇರುವಂತದ್ದು ಸವಾಲು ಬಿಜೆಪಿಗೆ ಪರಿಷತ್ನಲ್ಲಿ ಬಿಜೆಪಿಗೆ ಸಂಖ್ಯಾಬಲದ ಕೊರತೆ ಇದೆ ಏಳು ಸಂಖ್ಯೆಗಳ ಕೊರತೆ ಇರುವಂತದ್ದು ಪರಿಷತ್ ಸದಸ್ಯರ ಕೊರತೆ ಇದೆ ಸಭಾಪತಿ ವಿಚಾರದಲ್ಲಿ ಬಿಜೆಪಿಗೆ ಜೆಡಿಎಸ್ ಬಲ ತುಂಬುತ್ತೆ ಆದರೆ ಗೋಹತ್ಯೆ ನಿಷೇಧ ವಿಚಾರದಲ್ಲಿ ಜೆಡಿಎಸ್ ಬೆಂಬಲವಿಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು ಅದು ಸ್ಪಷ್ಟವಾಗ್ತದೆ ಕುಮಾರಸ್ವಾಮಿ ಅವರ ಮಾತುಗಳಿಂದ ದೇವೇಗೌಡರ ಮಾತುಗಳಿಂದ ಕುತೂಹಲ ಕೇಳಿಸಿದೆ ಗೋಹತ್ಯೆ ನಿಷೇಧದ ವಿಚಾರ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಶತಾಯಗತಾಯ ಈ ಒಂದು ವಿಶೇಷ ಅಧಿವೇಶನದಲ್ಲೇ ಅದನ್ನ ಪಾಸ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಟ್ಟನ್ನ ಹಿಡಿದಿರುವಂತದ್ದು ತಂತ್ರಗಳನ್ನ ರೂಪಿಸ್ತಾ ಇದೆ ಬಿಜೆಪಿ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು ಯಾಕಂದ್ರೆ ವಿಧಾನ ಪರಿಷತ್ನ ಆ ಒಂದು ಕೊನೆಯ ದಿನದ ಅಧಿವೇಶನದ ಸಂದರ್ಭದಲ್ಲಿ ಅವರು ಅದನ್ನ ಆ ವಿಚಾರನೇ ಎತ್ತಿಲ್ಲ ಎಲ್ಲಿ ಅದನ್ನ ವಿಚಾರ ಎತ್ತಿಬಿಟ್ರೆ ಈ ಸಭಾಪತಿಗಳು ಅದನ್ನ ಜಂಟಿ ಸದನ ಸಮಿತಿಗೆ ವಹಿಸಿಬಿಡ್ತಾರೋ ಅದು ಓದಂತ ಸಂದರ್ಭದಲ್ಲಿ ಮತ್ತೆ ಫ್ಲಾಪ್ ಆಗಿಬಿಡುತ್ತೋ ಮತ್ತಿನ್ನೆಷ್ಟು ತಿಂಗಳುಗಳ ಕಾಲ ಕಾಯಬೇಕೋ ಬಿಜೆಪಿ ಕಾರ್ಯಕರ್ತರ ಆಕ್ರೋಶಕ್ಕೆ ಗುರಿಯಾಗಬೇಕಾಗುತ್ತೆ ಬಹುಸಂಖ್ಯಾತರ ಆಕ್ರೋಶಕ್ಕೆ ಗುರಿಯಾಗಬೇಕಾಗುತ್ತೆ ಅನ್ನುವಂತ ಆತಂಕ ಬಿಜೆಪಿಗಿತ್ತು ಸೋ ಹೀಗಾಗಿ ಸಭಾಪತಿಯನ್ನ ಚೇಂಜ್ ಮಾಡಬೇಕು ತದನಂತರ ಇನ್ನು ಕೆಲವೊಂದು ತಂತ್ರಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ರೆ ಈ ಒಂದು ಗೋಹತ್ಯೆ ಮಸೂದೆಯನ್ನು ಕೂಡ ಪಾಸ್ ಮಾಡ್ಕೊಂಡ್ಬಿಡ್ಬೋದು ಅನ್ನುವಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ ಇಲ್ಲಿ ಮೇನ್ ಆಗಿ ಜೆಡಿಎಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಕೂಡ ಒಂದು ವೇಳೆ ಸದನ ನಡೆಯುವಂತ ಸಂದರ್ಭದಲ್ಲಿ ಗೋಹತ್ಯೆ ನಿಷೇಧ ಮಸೂದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿರೋಧ ಇದೆ ಇದು ಬೇಡ 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 ಅಂತ ಹೇಳ್ಬಿಟ್ಟು ಸದನದಿಂದ ಹೊರ ಹೋಗ್ಬಿಟ್ರೆ ಆ ಸಂಖ್ಯಾಬಲದ ಆಧಾರದ ಮೇಲೆ ಬೇಕಿದ್ರೆ ಈಸಿಯಾಗಿ ಪಾಸ್ ಮಾಡಿಸ್ಕೊಂಡ್ಬಿಡ್ಬೋದು ಬಿಜೆಪಿ ಜೆಡಿಎಸ್ ಸದಸ್ಯರು 14 ವಿಧಾನ ಪರಿಷತ್ ಸದಸ್ಯರು ಎದ್ದೋಗ್ಬಿಟ್ರೆ ಇನ್ನು ಉಳಿದಂತ ಸದಸ್ಯರ ಲೆಕ್ಕಾಚಾರ ವಿಚಾರಕ್ಕೆ ಬಂದ್ರೆ ಬಿಜೆಪಿ ಈಸಿಯಾಗಿ ಪಾಸ್ ಮಾಡ್ಕೊಂಡ್ಬಿಡುತ್ತೆ ಅವರ 31 ಜನ ವಿಧಾನ ಪರಿಷತ್ ಸದಸ್ಯರು ಕೂಡ ಹಾಜರಿದ್ದಂತ ಸಂದರ್ಭದಲ್ಲಿ ಆ ಸದನದ ಒಳಗಡೆ ಎಷ್ಟು ಜನ ಇರ್ತಾರೆ ಆ ಅಂಕಿ ಸಂಖ್ಯೆಗಳ ಆಧಾರವನ್ನ ತಗೊಳ್ಳಲಾಗುತ್ತೆ ಫೈನಲಿ ಅದನ್ನ